ನನಗೆ ಜನರ ಕಣ್ಣಿಗೆ ಮಾಡ್ತಿದ್ದಾರಾ ಕೆಲಸವನ್ನ ಜೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಂತ ಅನಿಸ್ತಾ ಇದೆ ಇಷ್ಟೆಲ್ಲ ನೋಡಿದ ಮೇಲೆ ನಾವು ಹಾವು ತೋರಿಸೋದು ಒಳಗಡೆ ಇಟ್ಕೊಳ್ಳೋದು ಹಾವು ತೋರಿಸೋದು ಒಳಗಡೆ ಇಟ್ಕೊಳ್ಳೋದು ಇಷ್ಟೇ ಕೆಲಸ ಆಗ್ಬಿಟ್ಟಿದೆ ಏನು ಆಗಲ್ಲ ಜನಕ್ಕೆ ಜನ ಏನನ್ಕೋತಾರೆ ಆಯಿತು ಆಯ್ತು ಇನ್ನೇನು ತನಿಖೆ ಆಗೇ ಬಿಡುತ್ತೆ ಬಟ್ ನೋ ನೆಕ್ಸ್ಟ್ ಎಲೆಕ್ಷನ್ಗೆ ಇದು ಚರ್ಚೆಗೆ ಬರ್ತಕ್ಕಂಥದ್ದು ಜನರ ಕಣ್ಣಿಗೆ ಮಣ್ಣೆ ಇದ್ದಾರೆ ಅಂತ ಅನ್ಸಲ್ವಾ ನಂಜಪ್ನವರೇ ತಮಗೆ ಸರ್ ಖಂಡಿತ ಇವರು ಮಣ್ಣೆ ಕೆಲಸನೇ ಮಾಡ್ತಾ ಇರೋದು ಇವರು ಈಗ ಕುಮಾರಸ್ವಾಮಿ ಅವರು ಸದನದಲ್ಲಿ ಮಾತಾಡಬೇಕಾದ್ರೆ ನನಗೆ ಸಾಕಷ್ಟು ಆಮಿಷಗಳು ಬಂದಿದ್ದು ಅಂತಾರೆ ಯಾರು ಕೊಟ್ರು ಯಾಕೆ ಕೊಟ್ಟರು ಆಮಿಷ ಕೊಟ್ಟು ನ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಲಂಚ ಕೊಡಕ್ಕೆ ಬಂದ ಹಿಡಿದು ಒಳಗಡೆ ಆಕ್ಸ್ಪೋಸ್ ಇತ್ತಲ್ಲ ಕುಮಾರಸ್ವಾಮಿ ಅವರು ಇಲ್ಲಿ ಆಚೆ ಬಂದು ಗೊಳೋ ಅಂತ ಹತ್ಕೊಂಡು ನನಗೆ ಆಮಿಷ ಬಂದಿತ್ತು ಆಮಿಷ ಬಂದಿತ್ತು ನಾನು ವಾಪಸ್ ಕಳಿಸ್ಬಿಟ್ಟೆ ವಾಪಸ್ ಕಳಿಸ್ಬಿಟ್ಟೆ ಅಂತಾರೆ ಇದೊಂತರ ಇದು ಇದು ಹೇಳ್ದಂಗೆ ಯಾರು ಮೂರೂ ಪಕ್ಷದ ಪ್ರಭಾವಿ ವ್ಯಕ್ತಿಗಳು ಇಲ್ಲಿ ಡಿನೋಟಿಫಿಕೇಶನ್ ಅಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಇವ್ರು ಯಾರು ಯಾರ ಮೇಲೂ ಕ್ರಮ ತಗೊಳ್ಳಲ್ಲ ಇದು ಸುಮ್ನೆ ಕಳ್ಳರ ಕಳ್ಳರ ಸಂತೆಗೆ ಹೋಗಿರೋದು ಇದು ಸಂತೆಯಿಂದ ಆಚೆ ಬಂದ ಮೇಲೆ ಎಲ್ಲ ಹಂಚ್ಕೊಳ್ತಾರೆ ಇವರು ಈಗ ನಾವು ಬಿಜೆಪಿ ಸರ್ಕಾರವನ್ನು ಯಾರು ಏನು ಕಟ್ಟಿ ಹಾಕಿಲ್ಲ ಕೆಂಪಣ್ಣ ನ್ಯಾಯಮೂರ್ತಿ ಕೆಂಪಣ್ಣವರ ವರದಿಯನ್ನ ಅವರು ಚರ್ಚೆಗಿಡೋದಾದ್ರೆ ಅದು ಇಡಬಹುದು ಅವರು ಸಿಬಿಐ ತನಿಖೆ ಮಾಡಿಸ್ತಾರ ಮಾಡಿಸ್ಲಿ ನ್ಯಾಯಮೂರ್ತಿಗಳು ತನಿಖೆ ಮಾಡ್ಸ್ತಾರ ಮಾಡಿಸ್ಲಿ ಲೋಕಾಯುಕ್ತ ಕೊಡ್ಲಿ ಮೇಲೆ ದೂರ ಬಂದಾಗ ಆರೋಪ ಬಂದಾಗ ನಮ್ಮ ಜವಾಬ್ದಾರಿ ಇದೆ ನಾವು ನಾವದನ್ನ ಪಾರಾಗಬೇಕು ನೀವು ತನಿಖೆ ಮಾಡಿಸಿ ಸುಮ್ನೆ ಅಲಿಗೇಷನ್ ಮಾಡಬೇಡಿ ಆಸ್ ಎ ಸಿಎಂ ಅಸೆಂಬ್ಲಿನಲ್ಲಿ ಈ ತರ ಮಾಡ್ತಾರೆ ಅಂದ್ರೆ ಆಗಸ್ಟ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ವರದಿ ಬಂದಿದೆ ಸಿಎಂತ್ಮ ತಗೊಂಡ್ರಿ ಏನ್ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಅಧಿಕಾರಿಗಳು ಕೇಳಿದ್ರು ಏನ್ ತಗೋಬೇಕು ಅಂತ ಒಂದು ಗುಂಟೆನು ಮಾತಾಡ ಈಗ ಅವತ್ತು ವರದಿ ಬಂದಿತ್ತು ಆಯ್ತಾ ಅರೊಳಗೆ ಏನಂದ್ರೆ ಡಿನೋಡಿಫಿಕೇಶನ್ ಆಗಿಲ್ಲ ಏನು ಒಂದು ಒಂದು ಗುಂಟೆ ಡಿನೋಫಿಕೇಶನ್ ಆಗಿಲ್ಲ ಯಾವುದು

ಐವತ್ತೊಂಬತ್ತು ಕೇಸ್ಗಳು ಯಾರಾದ್ರೂ ಯಾರು ಯಾರ್ದೋ ಒಂದು ಟೀಮ್ ರೆಡಿ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಈ ವರದಿ ಬಂದ್ಮೇಲೆ ವಿಜಯ್ ಭಾಸ್ಕರ ಯಾರ್ದೋ ನೇತೃತ್ವ ಟೀಮ್ ಯಾಕೆ ರೆಡಿ ಮಾಡಿದ್ರು ನೋಟಿಫಿಕೇಶನ್ ಆಗಿಲ್ಲ ಅಂದ್ಮೇಲೆ ಅಲ್ಲ ಇನ್ನು ಮುಂದೆ ಏನೇನಿದೆ ಈ ವರದಿ ಜಗದೀಶ್ ಶೆಟ್ಟರ್ ಅವರ ಅಲಿಗೇಷನ್ ಗೋಸ್ಕರ ಉತ್ತರ ಕೊಡ್ಬೇಕಿದೆ ಅದಕ್ಕೋಸ್ಕರ ಕೆಂಪಣ್ಣರ ರಚನೆ ಮಾಡಿದ್ರು ಅವ್ರ ಅಲಿಗೇಷನ್ ಕಂಟಿನ್ಯೂ ಇದೆ ಬಿಜೆಪಿ ಜೆಡಿಎಸ್ ಅಲಿಗೇಷನ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಏನ್ ಕ್ರಮ ತಗೋಬೇಕು ಅಂತ ಅಷ್ಟೊಂದು ನೆಕ್ಸ್ಟ್ ಸರ್ಕಾರ ಬದಲಾಗಿದೆ ಈಗ ಈ ಸರ್ಕಾರದಲ್ಲಿ ನಾಲ್ಕು ವರ್ಷಗಳಿಂದ ಇದಾರಲ್ಲ ಸುಮ್ನೆ ಕೂತಿದ್ದಾರೆ ಅಂತ ಅವರು ನೋಡಿ ಇವ್ರಿಗೆ ತಾಕತ್ತು ದಮಿದ್ರೆ ಅವಾಗಲೇ ಮಾಡ್ಬೇಕಿತ್ತು ಇಲ್ಲ ಇವಾಗಲೂ ತನಿಖೆ ಮಾಡ್ಲಿ ಆದ್ರೆ ಸುಖ ಸುಮ್ಮನೆ ಸುಳ್ಳು ಆರೋಪಗಳು ಸರ್ಕಾರ ಬಿಜೆಪಿ ಭ್ರಷ್ಟ ಪಿ ಎಸ್ ಐ ಹಗರಣ ಬಿಟ್ಕಾಯಿ ಹಗರಣ ಎಷ್ಟೊಂದು ಹಗರಣಗಳಿಂದ ತಪ್ಪಿಸಿಕೊಳ್ಬೇಕು ಅದಕ್ಕಿಂತಲಿಗೇಷನ್ ಮಾಡುದು ಅವರು ತಾಕತ್ ದಿದ್ರೆ ಅವರ ಹಗರಣಗಳನ್ನು ಸೇರಿಸಿ ನಮ್ಮ ಕಾಲದಲ್ಲಿ ಆಗಿರಬಹುದು ಅಂತ ಸುಳ್ಳು ಹೇಳ್ತಾ ಇದರಲ್ಲ ಆ ಸೇರಿಸಿ ತನಿಖೆ ಮಾಡಿಸ್ರಿ ನ್ಯಾಯಾಂಗ ತನಿಖೆ ಮಾಡಿಸ್ರಿ ಅದು ಬಿಟ್ಟು ಸುಮ್ಮನೆ ಸುಖಾ ಸುಮ್ಮನೆ ಈಗ ಮುಖ್ಯಮಂತ್ರಿಗಳು ಹೇಳಿಕೆ ಇದೆಯಲ್ಲ ಅದು ನಿಜವಾಗ್ಲೂ ಅಕ್ಷಮ್ಯ ಶೇಮ್ಲೆಸ್ ಅದು ಮುಖ್ಯಮಂತ್ರಿ ನೋಡ್ರಿ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳುವಂತದಂದ್ರೆ ಅದಕ್ಕೆ ದಾಖಲಾತಿಗೆ ಹೋಗ್ಬೇಕು ಆಯ್ತಾಯ್ತು ನೀವು ಈಗ ಕಾಂಗ್ರೆಸ್ ಮುಂಚೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಏನೋ ಮಹಾಸತ್ರಿ आना like ನೀವು ಕೌಂಟರ್ ಕೊಡ್ಲೇಬೇಕಲ್ವಾ ಈಗ ನಿಮ್ ಪಾತ್ರ ಏನು ಇಲ್ಲ ಅಂದ್ರೆ ಆಮ್ ಆದ್ಮಿ ಅವರಿಗೆ ಪ್ರಜೆಗಳು ಅದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಬಹಳ ಮಾತಾಡಿದ್ರು ಮೂರು ಪಕ್ಷಗಳೆಲ್ಲ ಲೂಟಿ ಮಾಡ್ತಾರೆ ಅಂತ ಏನೇನೋ ಹೇಳಿದ್ರು ಇವ್ರ ಭ್ರಷ್ಟಾ ವಾಸನೆ ದೆಹಲಿ ಪಂಜಾಬ್ ಗಬ್ಬನ್ ಇಡೀ ದೇಶಕ್ಕೆ ಅರ್ಥ ಆಯ್ತಲ್ಲ ಈ ಸತ್ಯೇಂದ್ರ ಜೈನ್ ಅನ್ನೋ ಮನುಷ್ಯ ಈ ವಾಲಂಟೀರ್ ಡಿಸ್ಕ್ಲೋಸನ್ ಸ್ಕೀಮ್ ಡಿಕ್ಲೇರ್ ಆಯ್ತಲ್ಲ ಡಿಮಾರ್ಟೇಷನ್ ಗಿಂತ ಮುಂಚೆ ಅದಕ್ಕಿಂತ ಮುಂಚೆ ಅವನ್ ಕಂಪನಿಯಲ್ಲಿ ಮೂರು ಕಂಪನಿ ಲಾಸ್ ತೋರಿಸ್ಬಿಟ್ಟು ಸ್ಕೀಮಲ್ ಡೈರೆಕ್ಟ್ ಆಗಿ ಇಪ್ಪತ್ ಕೋಟಿ ಡಿಕ್ಲೇರ್ ಮಾಡ್ಬಿಡೋದು ಬ್ಲಾಕ್ ಮನಿನ ಆಯ್ತಾ ತಿರ್ಗಾ ತನ್ನ ಮನೆಯಲ್ಲಿ ಒಂದು ಮುಕ್ಕಾಲ್ ಕೋಟಿ ಕ್ಯಾಶ್ ಸಿಗುತ್ತೆ ಅದು ಭ್ರಷ್ಟಾಚಾರ ಅಲ್ಲ ಇವರಿಗೆ ತಿರ್ಗಾ ಇವ್ರದೇ ಪಕ್ಷದ ಡಿ ಸಿ ಮನೀಶ್ ಸಿಸೋಡಿಯಾ ಎಷ್ಟು ಕೋಟಿ ಇಸ್ಕೊಂಡು ಲಿಕರ್ ಲೈಸೆನ್ಸ್ ಗಳು ಕೊಟ್ಟಿದ್ರಪ್ಪ ಅದೇನ್ ಭ್ರಷ್ಟಾಚಾರ ಆಯ್ತು ಬಿಡಿ ಸತ್ಯ ಹರಿಶ್ ಚಂದ್ರನ್ ತರೆಯಲ್ಲಿ ಕೂತ್ಕೊಂಡು ಮಾತಾಡೋದು ಬೇಡ ಅವ್ರ ಬುಡದಲ್ಲೂ ಇದೆ ವಾಸಬೇಕು ಮೋಹನ್ ಮೋಹನ್ ನೋಡಿ ರಾಜ್ಯದ ಬಟ್ಟಿಗೆ ನೋಡೋದಾದ್ರೆ ಆಮ್ ಆದ್ಮಿ ಪಕ್ಷದವ್ರು ಯಾವ ಅಧಿಕಾರದಲ್ಲ ಏನು ಇಲ್ಲ ನಾನು ಹೇಳಿ ಆರೋಪ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡ್ಬೇಕು ಸರಿಯಪ್ಪ ಈಗ ಆ ವಿಚಾರದ ಬಗ್ಗೆ ಇನ್ನೊಂದ್ಸತಿ ಚರ್ಚೆ ಇಟ್ಕೊಳ್ಳೋಣ ಬಟ್ ನೀವೇನಾದರೂ ಇವಾಗ ಕಮಿಟ್ ಆಗ್ತೀರಾ ಎಲೆಕ್ಷನ್ ಡಿಕ್ಲೇರ್ ಆಗಾದರೂ ಒಳಗಡೆ ಕೊಡ್ತೀವಿ ಲೋಕಾಯುಕ್ತ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಸದನದಲ್ಲಿ ತನಿಖೆ ಮಾಡೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇನ್ನೇನಲ್ಲಿ ಭ್ರಷ್ಟ ಈ ಭ್ರಷ್ಟ ಸಿದ್ದರಾಮಯ್ಯ ಅಧಿಕಾರ ಇದೆ ಗೊತ್ತಿಲ್ಲ ಬಿಜೆಪಿ ಇಂದ್ರಾ ಕ್ಯಾಂಟೀನ್ ಜನ ಕೊಪ್ಪಟ್ಟಿ ಎಂಟು ಜನ ಕೊಟ್ಟಿ ಎಲ್ಲ ಮಾಡಲ್ಲ ಅವ್ರು ನೀವ್ರು ಇವ್ರು ಅವರು ಗಂಗಾಧರ ಮೂರ್ತಿ ಅವ್ರೆ ಈಗ ಒಂದ್ ಒಂದು ಅಟ್ಲೀಸ್ಟ್ ರಾಜ್ಯದ ಮತ್ತೊಂದು ಪಕ್ಷವಾಗಿ ನೀವು ಎರಡೂ ಪಕ್ಷಗಳಿಗೆ ಇನ್ನೊಂದಾದ್ರೂ ಇನ್ನೊಂದು ಡಿಮಾಂಡ್ ಆದ್ರೂ ಮಾಡಿ ಈ ವಿಚಾರದಲ್ಲಿ ತನಿಖೆ ಆಗಲಿ ಒಂದು ತಿಳ್ಕೊಳ್ಳಿ ಸರ್ ನಾವು ಕಳೆದ ಕುಮಾರಸ್ವಾಮಿಯವರ ಅಧಿಕಾರ ಇರಲಿ ಇಲ್ಲದೇ ಇದ್ದಾಗೂ ಕೂಡ ಗಣಿಯಗರಣದ ಲಾಜಿಕ್ ಎಂಡಿಗೆ ತೊಗೊಂಡೋಗಿ ಭಾಳ ಜನಕ್ಕೆ ಬಿಜೆಪಿಯ ಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲ ಜೈಲಿಗೆ ಹೋಗಕ್ಕೆ ಕಾರಣಕರ್ತರೆ ಕುಮಾರಸ್ವಾಮಿ ಅವರು ಒಂದು ಎರಡನೇದು ಈ ರಾಜ್ಯದಲ್ಲಿ ಅಧಿಕಾರ ಸಿಕ್ಕದಾಗಿಲ್ಲ ಇಲ್ಲ ಅವ್ರ ಜೊತೆ ಇರ್ತೀವಿ ಇಲ್ಲ ಇವ್ರ ಜೊತೆ ಇರ್ತೀವಿ ಇವರುಗಳ ಹಗರಣ ತೆಗೆಯೋದಕ್ಕೆ ಹಗರಣ ತೆಗೆಯೋದು ಹಗರಣ ತೆಗೆಯೋದು ಎಷ್ಟು ಕಷ್ಟದ ಕೆಲಸ ಮತ್ತೆ ಲಾಜಿಕ್ ಎಂಡ್ ತಗೊಂಡೋದು ಲಾಜಿಕ್ ಎಂಡ್ ತಗೊಂಡೋಗ್ಬೇಕು ಅಂತ ಅಂದ್ರೆ ಯಾವ ಪಾರ್ಟಿ ಇರ್ಲಿಲ್ದೇ ಇರ್ಲಲ್ಲ ಸ್ವತಂತ್ರ ಅಧಿಕಾರ ಕಡೆ ಲೋಕಾಯುಕ್ತ ಸಂತೋಷ ಅವರ ಕಾಲ ಇದ್ದಂಗೆ ಇರಬೇಕು ಆಗ ಇವ್ರ ಕೆಲಸ ಆಗ್ತದೆ ನ್ಯಾಷನಲ್ ಪಾರ್ಟಿಗಳು ಈ ಹಗರಣ ಆಚೆ ಆಚೆತರಲ್ಲ ತನಿಖೆ ಕೊಳ್ಪಡಸಲ್ಲ ಯಾಕೆಂದ್ರೆ ಎರಡು ನ್ಯಾಷನಲ್ ಪಾರ್ಟಿಗಳು ಹೈಕಮಾಂಡ್ ಕಮಾಂಡ್ ಪಾರ್ಟಿಗಳು ಅಲ್ಲಿ ಕಲೆಕ್ಷನ್ ತಗೊಳ್ಳೋಕೆ ಯು ಥ್ಯಾಂಕ್ ಮಚ್ ಬಾನ್ ರೀತಿಯಲ್ಲಿ ಚುನಾವಣಾ ಅಸ್ತ್ರವಾಗಿ ಇದನ್ನ ಬಳಸ್ಕೊಂಡ್ರೆ ಜನ ಯಾವ ಪಕ್ಷನೂ ನಂಬಲ್ಲ ನಿಮ್ದು ಅಧಿಕಾರ ಇದೆ ಬಿಜೆಪಿ ನೋಡಿ ಕೊನೆ ಮೊಮೆಂಟ್ ನಲ್ಲಿ ಏನಾದರೂ ಇದನ್ನ ತನಿಖೆ ಕೊಡ್ತೀರಾ ಅಂತ ಅನ್ನ್ಬಿಟ್ಟು ಆಗುತ್ತಾ ಇಲ್ವಾ ಕಾದ್ ನೋಡೋಣ ಇದಾಗಿತ್ತು